ನಾನಿಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ. ನಮ್ಮ ಹರಿ ಮತ್ತು ಮನವಿತಾ ಇಬ್ಬರು ಬೆಳಗ್ಗೆ ಜಲ್ದಿ ಬಂದರು ನೋಡ್ರಿ. ಇವತ್ತು ಎದ್ದು ದಿನ ನಾನು ರಂಗೋಲಿ ಹಾಕಿದ ಮೇಲೆ ತೋರಿಸ್ತಾ ಇದ್ದೆ ಯಾವ್ದು ಹಾಕಿನಿ ಇವತ್ತು ಅಂತಂದು. ಆದರೆ ಇವತ್ತು ನಮ್ಮ ಹರಿ ಇಲ್ಲ ಮಮ್ಮಿ ನಾನು ಹಾಕೋದೇ ತೋರಿಸ್ತೀನಿ ಇವತ್ತು ಅಂತಂದು ನಮ್ಮ ಹರಿ ಎಲ್ಲ ಶೂಟ್ ಮಾಡಕತ್ತ ನೋಡ್ರಿ. ನಮಗೆ ಅರ್ಧ ಟೈಮ್ ಪಾಸ್ ಅಂದ್ರೆ ನಮ್ಮ ಮಕ್ಕಳು ಮಕ್ಕಳು ಒಂದು 5 ನಿಮಿಷ ಲೇಟಾಗಿ ಬಂದರೆ ನಮ್ಗೆ ಏನೋ ಕಳ್ಕೊಂಡಂಗೆ ಅನಿಸ್ತದೆ. ದಿನ ನಾನು ಅಡುಗೆ ಮಾಡ್ತಾಯಿದ್ರೆ ಕಿಡಿಕಿಯಲ್ಲಿ ಅಡುಗೆ ಮನೆ ಕಿಡಿಕಿಯಲ್ಲಿ ಬಂದು ಮಾತಾಡಿಸ್ತಾರ, ಇಲ್ಲಾಂದ್ರೆ ಸೀದಾ ಒಳಗೆ ಬರ್ತಾರ. ಅವ್ರ ಜೊತೆ ಮಾತಾಡ್ಕೊತ ಅಡುಗೆ ಮಾಡ್ತೀನಲ್ಲ, ನನಗೆ ಅಡುಗೆ ಮಾಡಿನೇ ಇಲ್ಲ ಅನಿಸ್ತದೆ. ಪಟ ಪಟ ಒಂದು ಅರ್ಧ ತಾಸಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಸಾಯಂಕಾಲಂಕರ ಇಷ್ಟು ಟೈಮ್ ಪಾಸ್ ಆಗುತ್ತೆ ನನಗೆ. ಆಮೇಲೆ ಬೆಳಗ್ಗೆ ಸ್ಕೂಲಿಗೆ ಹೋಗೋದ್ರಾಗೂ ಒಂದು ಸ್ವಲ್ಪ ಹೊತ್ತು ಬಂದು ಹೋಗ್ತಾರೆ, ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಸಿನೇ ಹೋಗ್ತಾರೆ. ಅವ್ರು ಹಂಗೆ ಹೋಗೋದೇ ಇಲ್ಲ ನನಗೆ, ಅವರಿಂದ ಅರ್ಧ ಟೈಮ್ ಪಾಸ್ ನೋಡ್ರಿ. ಹೀಗಾಗಿ ನನಗೆ ಮಕ್ಕಳಂದರೆ ಭಾಳ ಇಷ್ಟ ನನಗೆ. ರಂಗೋಲಿ ಎಲ್ಲ ಹಾಕೋದಾಯ್ತು ರೀ, ಚಾಯ್ ಕುಡಿದು ಇವತ್ತು ಕಾಯಿಪಲ್ಲೆ ತೊಗೊಂಡು ಬಂದೀನಿ. ಕಾಯಿಪಲ್ಲೆ ತೊಗೊಂಬಂದಿನಿ ಇವತ್ತು. ಕೊತ್ತಂಬರಿ ಕಾಸ್ಟ್ಲಿ ಆಗ್ಬಿಟ್ಟವ, 10 ರೂಪಾಯಿಕಾ 6-8 ಕೊಡ್ತಿದ್ರು, ಇವಾಗ 2. ಬದನೇಕಾಯಿ ಮತ್ತು ಪಾಲಕ್ ಪಲ್ಯ, ಕರಿಬೇವು, ಚವಳೆಕಾಯಿ, ನಿಂಬೆಹಣ್ಣು, ಬೆಂಡೆಕಾಯಿ ನೋಡ್ರಿ ಎಷ್ಟು ಫ್ರೆಶ್ ಇದ್ದಾವೆ, ಪುಂಡಿ ಪಲ್ಯ ಮತ್ತು ರಾಜಗಿರಿ ಮತ್ತು ಎಲ್ಲರ ಫೇವ್ರೆಟ್ ತೋತಾಪುರಿ. ಜಾಸ್ತಿ ತರಂಗಿಲ್ಲ ಕಾಯಿಪಲ್ಯ, ನಾನು ಇವತ್ತು ತಂದಿನಲ್ಲ ನಾಳೆ ತರಲ್ಲ, ಮತ್ತು ನಾಡ್ದು ಹೋಗ್ತೀನಿ. ಹಿಂಗೆ ತಂದು ಒಂದು ವಾರಕ್ಕಾಗಷ್ಟು ತಂದು ಫ್ರಿಜ್ಜಲ್ಲಿ ಇಡಲ್ಲ ನಾನು, 2 ದಿನ ಇವತ್ತು ನಾಳೆ ಮತ್ತು ನಾಡ್ದು ಹೋಗೋದೆ. ಒಂದು ವೇಳೆ ಹೋಗಲಿಲ್ಲ ಅಂದರೆ ಏನಾನ ಇದ್ದು ಅಡ್ಜಸ್ಟ್ ಮಾಡ್ತೀನಿ, ಕಾಳು ಮಾಡಿ ಇಲ್ಲ ಜುಣುಕ ಉದ್ರಬೇಳೆ ಅದು ಇದು ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಆದರೆ 4 ದಿವಸಕ್ಕಾಗಷ್ಟು ತರಲ್ಲ, ಯಾಕಂದರೆ ಅವೆಲ್ಲ ವಿಟಮಿನ್ಸ್ ಎಲ್ಲ ಹಾಳಾಗೋಗ್ತಾವೆ ಅಷ್ಟು ದಿನ ಕಾಯಿಪಲ್ಲೆ ಇಟ್ಟರೆ. ಅದಕ್ಕೆ ಫ್ರೆಶ್ ತಂದು ಫ್ರೆಶ್ ಮಾಡ್ತೀನಿ ನಾನು, ಒಂದು ದಿನ ಅಷ್ಟೇ ನೋಡ್ರಿ. ಇವತ್ತಿನ ಸ್ಪೆಷಲ್ ನೋಡ್ರಿ, ಬ್ರೇಕ್ಫಾಸ್ಟು ರೊಟ್ಟಿ ಮತ್ತು ಸಲಾಡ್ ಅಂದರೆ ಉಳ್ಳಾಗಡ್ಡಿ, ಆಮೇಲೆ ಎಣ್ಣೆ ಬದನೇಕಾಯಿ, 5 ಗ್ರೇನ್ಸಿಂದು ಮೊಳಕೆ ಕಾಳಿನ ಪಲ್ಯ ಮಾಡೀನಿ, ಮತ್ತು ರಾಜಗಿರಿ ಮಾಡೀನಿ. ಸ್ವರ್ಗ ಸ್ವರ್ಗ ಅಂತಾರಲ್ಲ ಅದು ಎಲ್ಲೈತೋ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಸ್ವರ್ಗ ಅಂದರೆ ಇದೇ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ, ಈ ಥರ ವೆರೈಟಿ ಕಾಯಿಪಲ್ಯ, ಇದೇ ನಮ್ಗೆ ಸ್ವರ್ಗ ಇದ್ದಂಗೆ ನೋಡ್ರಿ. ಇದು ತಿನ್ನೋದೇ ಒಂದು ಸ್ವರ್ಗ ನನಗೆ ಅನಿಸುತ್ತೆ, ನಿಮಗೇನು ಅನಿಸ್ತದೋ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಹಿಂಗೆ ಬಿಸಿ ಬಿಸಿ ರೊಟ್ಟಿ, ಈ ಥರ ವೆರೈಟಿ ವೆರೈಟಿ ಕಾಯಿಪಲ್ಯ ಎಲ್ಲ ಬಿಸಿ ಬಿಸಿ ಮಾಡ್ಕೋಬೇಕು, ಬಿಸಿ ಬಿಸಿ ತಿನ್ನಬೇಕು. ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿ ಹೇಳ್ರಿ, ನನ್ನ ಅಭಿಪ್ರಾಯ ನಾನು ಹೇಳಿನ ಅಷ್ಟೇ. ವಿಸ್ಮಯ ಇವತ್ತು ಬುತ್ತಿ ತೊಗೊಂಡು ಹೋಗಿಲ್ಲ ರೀ, ಅದಕ್ಕೆ ಅನ್ನಕ್ಕಿಟ್ಟಿನಿ. 1 ಗಂಟೆಗೆಲ್ಲ ಬರ್ತಾಳಕ್ಕಿ, ಅನ್ನಕ್ಕಿಟ್ಟಿನಿ. ಆಮೇಲೆ ಕಾಯಿಪಲ್ಲೆ ಎಲ್ಲ ತೆಗೆದಿಟ್ಕೋಬೇಕು, ಅನ್ನ ಆಗತ್ತಾನೆ ಏನು ಕೆಲಸ ಮಾಡಬೇಕು. ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಆಯಿತು, ಇವಾಗ ಅದೆಲ್ಲ ಸ್ವಲ್ಪ ಕಾಯಿಪಲ್ಲೆ ಎಲ್ಲ ತಪ್ಪಲ ಪಲ್ಲೆ ಎಲ್ಲ ತೆಗೆದಿಟ್ಕೊಳಕತ್ತೀನಿ. ಹಂಗೆ ಅಷ್ಟೊತ್ತಿಗೆ ಅನ್ನನೂ ಆಗ್ಬಿಡ್ತದೆ. ಅನ್ನ ಆದ ತಕ್ಷಣ ಮತ್ತು ಸಿಂಕ್ ಒಂದು ತೊಳೆದು ಸ್ನಾನ ಮಾಡಿ ಮತ್ತೆ ರೊಟ್ಟಿ ತಿನ್ಬೇಕು ನೋಡ್ರಿ. ಅಷ್ಟೊತ್ತಿಗೆ 10:11 ಆಗ್ತದೆ ಟೈಮ್ ನಂಗೆ ಡೈಲಿ ಟೈಮ್, ಒಂದೊಂದು ಸತಿ 10-15 ಆಗುತ್ತೆ. ಹೆಚ್ಚಾಗಿ 10 ಮೇಲೆ ಕಾಯಿಪಲ್ಲೆ ತಂದರೆ ಸ್ವಲ್ಪ ಜಾಸ್ತಿನೇ ಇರ್ತದೆ ಕೆಲಸ, ಮತ್ತೆಲ್ಲ ತೆಗೆದಿಟ್ಕೋಬೇಕಲ್ರಿ, ಒಬ್ಬೇಕಾಗ್ತೀನಿ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಮಾಡಿ ಮತ್ತು ನಾನು ರೊಟ್ಟಿ ತಿಂದು ಮತ್ತು ಈ ಚವಳೆಕಾಯಿ ಅವು ಏನೇನು ಸೋಸಿ ಇಟ್ಕೊಳೋದು ಇರ್ತದಲ್ಲ ಟಿ ವಿ ನೋಡ್ಕೊತ ಸ್ವಲ್ಪ ಸೋಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಮತ್ತು ಸಾಯಂಕಾಲ ಮಾಡೋಕ್ಕೆ ಇಲ್ಲ ನಾಳೆ ಮಾಡೋಕ್ಕೆ ಬೇಕಲ್ಲ. ಹಿಂಗೆ ಒಂದೊಂದು ಟೈಮಿಗೆ 2-3 ಕೆಲಸ ಮಾಡಿಬಿಡ್ತೀನಿ. ಬಟ್ಟೆ ಹಾಕೋದಿದ್ದರೂ ಇದೆಲ್ಲ ಮುಗಿಸಿ ಬಟ್ಟೆ ಹಾಕಿ ಸೀದಾ ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಏನು ಮಾಡ್ಬೇಕ್ರಿ, ಒಬ್ಬರು ಇದ್ದರೆ ಹಿಂಗೆ ನೋಡು, 2-3 ಕೆಲಸ ಒಟ್ಟಿಗೆ ಮಾಡ್ಕೋಬೇಕು, ನಮಗೆ ಚಲೋ ಅಲ್ಲ. ಒಂದೊಂದು ಕೆಲಸ ಒಂದೊಂದು ಮಾಡ್ಕೊತ ನಿಂತರೆ ಎಷ್ಟು ಟೈಮ್ ಇದ್ದರೂ ಸಾಲಂಗಿಲ್ಲ ನಮ್ಗೆ. ಹಿಂಗಾಗಿ ಒಂದೇ ಟೈಮ್ನಲ್ಲಿ 3-4 ಕೆಲಸ ಒಟ್ಟಿಗೆ ಮಾಡ್ಕೊಂಬಿಡ್ತೀನಿ ನಾನು, ಹಿಂಗಾಗಿ ಜಲ್ದಿ ಮುಗೀತದೆ ಕೆಲಸ ನಂಗೆ. ಆಮೇಲೆ ಅಡುಗೆ ಮಾಡೋದಂದರೆ ನಂಗೆ ಮೊದಲಿಂದನೂ ಇಷ್ಟ ನನಗೆ. ಒಟ್ಟು ಹಿಂಗೆ ವೆರೈಟಿ ಕಾಯಿಪಲ್ಯ ಮಾಡೋದು, ರೊಟ್ಟಿ ಮಾಡೋದು, ಅಡುಗೆ ಮಾಡೋದು ಇವೆಲ್ಲ ಅಂದರೆ ನನಗೆ ಭಾಳ ಇಷ್ಟ ನನಗೆ. ಹಿಂಗಾಗಿ ನಾನು ಇಷ್ಟಪಟ್ಟು ಮಾಡ್ತೀನಿ, ಕಷ್ಟಪಟ್ಟು ಕೆಲಸ ಮಾಡಲ್ಲ, ಇಷ್ಟಪಟ್ಟು ಕೆಲಸ ಮಾಡ್ತೀನಿ ನಾನು. ಪಾಪ ಅಕ್ಕಡೆ ಹೋಗಿ ಪಾಪ.
ಕಾಣಿಸ್ಕೊತ ಸರ್ ಕಡೆ ಹೋಗಿ ಗಲಾಟೆ ಮಾಡ್ಬೇಡ್ರಿ. ಏನ್ ಗಲಾಟೆ ಮಾಡ್ತೀರಿ ಇಬ್ಬರು? ಸರಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಜಸ್ಟ್ ಲೈಕ್ ಮೀ ಲೈಕ್ ಅಸ್ ಎಷ್ಟು ಸಿಕ್ಕಿದ್ರು ಸಾಯಂಕಾಲ ಅಡುಗೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಸಾಯಂಕಾಲ ಟೀ ಎಲ್ಲ ಆಯಿತು, ಕಸ ಎಲ್ಲ ಬೆಳೆದೆ, ಎಲ್ಲ ಆಯಿತು ಕೆಲಸ. ಇವತ್ತು ಸ್ವಲ್ಪ ಅಂಗಡಿಗೆ ಹೋಗ್ಬೇಕು, ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗಿ ಬಂದಿಲ್ಲ ಇವತ್ತು, ಮತ್ತು ನಮ್ಮ ಮನೆಗೆ ಒಬ್ಬರು ಹಾಕ್ತಾರಲ್ಲ ಅದಕ್ಕೆ ಇವತ್ತು ಅಂಗಡಿಗೆ ಹೊಂಟಿನಿ. ಅದಕ್ಕೆ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಳಕತ್ತೀನಿ ನೋಡ್ರಿ. ಚವಳೆಕಾಯಿ ಆಯಿತು, ಈ ಕಡೆ ಪಲಾವ್ ಆಗಕತ್ತದ, ಆಮೇಲೆ ಇದು ಬದನೆಕಾಯಿ ಪೋಡಿ ಅಂತಂದು ಮಾಡ್ತೀನಿ ರೀ. ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ. ಈ ಸೈಡು ಪಲಾವಿಗೆ ನೆಂಚ್ಕೊಳಕ, ಆಮೇಲೆ ತಿಳಿಸಾರನಾಗ ಪಲ್ಯ ಥರನೂ ತಿನ್ಬೋದು. ಒಟ್ಟು ಯಾವ ಟೈಪ್ ಆದರೂ ತಿನ್ಬೋದು ಇದು. ಸೇಮ್ ಇದೇ ಟೈಪ್ ಆಲೂಗಡ್ಡಿನೂ ಮಾಡ್ಬೋದು, ಇದನ್ನು ಚೆನ್ನಾಗಿರ್ತದೆ. ಇವತ್ತು ತೆಂಗು ಬದನೆಕಾಯಿ ತಂದಿದ್ದನ್ನೆಲ್ಲ ನೆನಪಾಯಿತು, ಅದಕ್ಕೆ ಮಾಡಕತ್ತೀನಿ. ಡೊಗ್ಗು ನೋಡ್ರಿ ಹೆಂಗೆ ಮಲ್ಕೊಂಡದ. ಡೊಗ್ಗು ಏ ಡೊಗ್ಗು ಟೈಮ್ ತೋರಿಸ್ತೀನಿ ನೋಡ್ರಿ. ಸಾಯಂಕಾಲ 6:30 ಅಡುಗೆ ಮಾಡಕತ್ತೀನಿ ನಾನು ನೋಡ್ರಿ. ಎಷ್ಟು ಜೋರು ನಿದ್ದೆ, ನಮ್ಮ ನಾಸ್ತೆ ಇಲ್ಲೇ ನಿದ್ದೆ ಮಾಡಕತ್ತಾಳ. ಎಲ್ಲ ಅಡುಗೆ ಆಯ್ತು ನೋಡ್ರಿ. ಚಪಾತಿ ಇಟ್ಟಿನೋ ನಾದಿ ಇಟ್ಬಿಟ್ಟೆ. ದಿನ ಜಲ್ದಿ ಊಟ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡೊಂಟಿನ ಅಂಗಡಿಯಾಗ. ಮತ್ತು 9 ಗಂಟೆ ಮೇಲೆ ಆಗ್ತದೆ, ಸುಮ್ಮನೆ ತಿನ್ನಕ್ಕೆ ಬರ್ತದ ಅಂತಂದು ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ತೊಗೊಂಡು ಹೋಗಕತ್ತೀನಿ ಅಂಗಡಿಗೆ. ಅಂಗಡಿಯಿಂದ ಬಂದೆ ನೋಡ್ರಿ, ಬಂದು ಚಪಾತಿ ಮಾಡಿದೆ. ಬದನೆಕಾಯಿ ಪೋಡಿ ಮತ್ತು ಚವಳೆಕಾಯಿ ಪಲ್ಯ, ಚಪಾತಿ ಮತ್ತು ಪಲಾವು, ಇದಿಷ್ಟು ನೋಡ್ರಿ ಇವತ್ತಿಂದ ರಾತ್ರಿ ಊಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ನೀವು ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ಭಾಳ ಜನ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ